ಇವತ್ತು ಸೊರಬ. ನಮ್ಮ ಶಾಸಕೊಬ್ಬ ಮಿತ್ರರು ಒಬ್ರು ಹೇಳಿ ಮಾತನಾಡಿ ಹೋದ್ರು, ಸೊರಬ ಒಂದು ಕಾಲದಲ್ಲಿ ನಾನು ಬಹಳ ಹಿಂದೆ ನೋಡಿದ್ದೆ, ಏನೋ ಒಂದು ತರ ಇತ್ತು. ಕೆಲವೇ ವರ್ಷಗಳಲ್ಲಿ ಇದರ ಬದಲಾವಣೆಯ ಚಿತ್ರಣವನ್ನು ನಾವು ನೋಡಿದ್ದೀವಿ ಅಂತೇಳಿ. ನಮ್ಮೆಲ್ಲರಿಗೂ ಕೂಡ ಅದೇ ಗುರಿ, ಸೊರಬ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಆಗಬೇಕು. ಯಾಕೆ ಆಗಬೇಕು? ಸೊರಬ ಕ್ಷೇತ್ರ ಮುಖ್ಯಮಂತ್ರಿ ಬಂಗಾರಪ್ಪನವ್ರನ್ನ ಕೊಟ್ಟಿರ್ತಕ್ಕಂಥ ಕ್ಷೇತ್ರ. ಮುಖ್ಯಮಂತ್ರಿಯನ್ನ ಇಟ್ಕೊಂಡು, ಮುಖ್ಯಮಂತ್ರಿ ಇಟ್ಕೊಂಡು ನಮ್ಮ ರೈತರಿಗೆ, ನಮ್ಮ ಬಡವರಿಗೆ, ಯುವಕರಿಗೆ, ಅಕ್ಕ ತಂದೆಯರು ತಾಯಿಂದರಿಗೆ ಇನ್ನೂ ಕೂಡ ಅವ್ರ ಮೂಲಭೂತ ಸೌಕರ್ಯನ ಕೊಡೋದ್ರಲ್ಲಿ ನಾವೆಲ್ಲೋ ಇನ್ನೂ ಕೂಡ ನಮ್ಮ ಜಂಜಾಟಗಳಲ್ಲಿ ಇದ್ದೀವಲ್ಲ ಅಂತಕ್ಕಂಥ ಭಾವನೆಗಳು ನಾವೆಲ್ಲರೂ ಇದ್ವಿ. ಆ ಕಾರಣಕ್ಕೋಸ್ಕರ ಪಣ ತೊಟ್ಟಿವಿ. ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಮತ್ತು ನಾವು ಜೊತೆಗೂಡ್ಕೊಂಡು ಕೋವಿಡ್ ಮತ್ತೊಲ್ದಿರಲಿ, ಅಭಿವೃದ್ಧಿನ ಮಾತ್ರ ನಾವೆಲ್ಲೂ ಕೂಡ ಕುಂಠಿತ ಮಾಡಬಾರ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ, ಸೊರಬ ಕ್ಷೇತ್ರದಲ್ಲಿ ಮತ್ತು ಉಳಿದಿರ್ತಕ್ಕಂಥ ಕ್ಷೇತ್ರದಲ್ಲಿ ಅಂತೇಳಿ ತೀರ್ಮಾನ ಮಾಡಿ ನೇರವಾಗಿ ಅಭಿವೃದ್ಧಿಯನ್ನೇ ಮೊದಲನೇ ಸ್ಥಾನದಲ್ಲಿ ಇಟ್ಕೊಂಡ್ವಿ. ಭ್ರಷ್ಟರಹಿತವಾಗಿರ್ತಕ್ಕಂಥ ಆಡಳಿತ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಆದರೆ ಯಾವ ಅಭಿವೃದ್ಧಿಯನ್ನ ಇವತ್ತು ಜನ ಒಂದು ಉತ್ತುಂಗಕ್ಕೆ ತಗೊಂಡೋಗಿ ನಿಲ್ಲಿಸಿದ್ರು? ಚುನಾವಣೆಗಳು. ಪ್ರಜಾಪ್ರಭುತ್ವದಲ್ಲಿ ನೀಡತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ತಲೆ ಬಾಗಬೇಕಾಗುತ್ತೆ. ಎಲ್ಲೋ ಒಂದು ಹತ್ರ ನಾವು ಜಾರಿದ್ದೀವಿ, ಕಳ್ಕೊಂಡಿದ್ದೀವಿ ಎಂದ ತಕ್ಷಣವೇ ನಾವ್ಯಾರೂ ಕೂಡ ದ್ವೇಷವನ್ನು ಮಾಡತಕ್ಕಂಥ ಅಥವಾ ಈ ಅಭಿವೃದ್ಧಿಯನ್ನು ನಿಲ್ಲಿಸಿ ಕುಂಠಿತ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಮ್ಮ ಯಾರಿಗೂ ಕೂಡ ಇಲ್ಲ. ಯಾಕಂದರೆ ನಮ್ಮ ಎಂ ಪಿ ಅವರಿದ್ದಾರೆ, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ, ಮತ್ತು ಯಾವುದೇ ಕಾರಣಕ್ಕೂ ಕೂಡ ರಾಜಕಾರಣದಲ್ಲಿ ದ್ವೇಷದ ಜ್ವಾಲೆಯನ್ನು ಹತ್ತಿಸ್ತಕ್ಕಂಥ ಅಥವಾ ಹಬಸಿ ಊರೂರಲ್ಲಿ ಒಡಕು ಹಾಕ್ತಕ್ಕಂಥ ಕೆಲಸಗಳನ್ನು ಎಲ್ಲೂ ಕೂಡ ಮಾಡೋದಕ್ಕೆ ನಾವು ಹೋಗೋದಿಲ್ಲ ಮತ್ತು ಮಾಡೋದೂ ಇಲ್ಲ. ಆದರೆ ಕಾಂಗ್ರೆಸ್ ಏನು ಮಾಡ್ತಾ ಇದೆ? ಕಾಂಗ್ರೆಸ್ ಏನು ಮಾಡಿತ್ತು ಅಥವಾ ಅವ್ರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಏನನ್ನು ಮಾಡ್ತಾ ಇದ್ದಾರೆ? ನಾನು ಬಹಳ ಸೂಕ್ಷ್ಮವಾಗಿ ನನ್ನ ಎರಡೇ ಎರಡು ವಿಚಾರಗಳನ್ನು ಇಲ್ಲಿ ಹೇಳ್ತೀನಿ. ಇದೇ ಜಾಗದಲ್ಲಿ ಇವತ್ತು ದೊಡ್ಡ ಸಾಹೇಬರ ಇಲ್ಲಿ ಪ್ರತಿಮೆ ಇದೆ, ಅವರೇ ಇದ್ದಾರೆ ಅಂತೇಳಿ ನಾನು ಭಾವಿಸಿದ್ದೀನಿ. ಯಾಕಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಅದನ್ನು ಮುಖ್ಯಮಂತ್ರಿ ಆಗಿದ್ದಾಗ ಅನಾವರಣ ಮಾಡಿರ್ತಕ್ಕಂಥ ಇಬ್ಬರು ಯಜಮಾನರಿದ್ದಾರೆ, ಒಬ್ಬರು ಅಭಿವೃದ್ಧಿ ಹರಿಕಾರರಿದ್ದಾರೆ, ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ತಂದೆಯವರು ಒಂದು ಮುಂದೆ ಇಟ್ಕೊಂಡು ಇವತ್ತು ಇದೇ ಜಾಗದಲ್ಲಿ ಅವರ ಹತ್ರ ನನ್ನ ಕಡೆಯ ಭಾಷಣ ಅಂತ ಹೇಳಿಬಿಟ್ಟು ಅವರ ಅಪದ್ವನ್ನು ಹೇಳಿಸಿದ್ರು. ಅವ್ರ ಬಾಯಲ್ಲಿ ಇಲ್ಲ ಸಲ್ಲದ ಆಪಾದನೆಗಳನ್ನು ಅವತ್ತು ಮಾಡಿದರು. ಯಾತಕ್ಕೋಸ್ಕರ ಅಂದರೆ ಕ್ಷುಲ್ಲಕ ರಾಜಕಾರಣಕ್ಕೋಸ್ಕರ. ತಂದೆಯವ್ರನ್ನ ತಾಯಿಯವ್ರನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ರಾಜಕಾರಣದ ಕ್ಷೇತ್ರ ಆಗಬಾರ್ದು. ಎಲ್ಲೂ ಕೂಡ ತಂದೆ ತಾಯಿಗಳು ಕಣ್ಣಿಗೆ ಕಾಣ್ತಕ್ಕಂಥ ದೇವರು ಅಂತೇಳಿ ನಾವು ನೀವು ಬಂದಿದ್ದೀವಿ. ಈ ಕ್ಷಣಕ್ಕೂ ಕೂಡ ನಮ್ಮ ತಂದೆಯವರು, ನಮ್ಮ ತಂದೆ ತಾಯಿಯವರೇ ನನಗೆ ಕಣ್ಣಿಗೆ ಕಾಣ್ತಕ್ಕಂಥ ದೇವರುಗಳು. ಆ ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ, ಆ ಪರಂಪರೆಯಲ್ಲಿ ನಾವು ಹುಟ್ಟಿದ್ದೀವಿ. ಆದರೆ ಇವತ್ತು ನಡೀತಾ ಇರತಕ್ಕಂಥದ್ದು ಅವರ ಹೆಸರಲ್ಲಿ ಅವರನ್ನ ದುರುಪಯೋಗ ಮಾಡ್ಕೊಂಡು ಮಾಡಿದ್ವಿ. ನಮ್ಮ ತಾಯಿಯವರು ಹುಷಾರಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ರಾಜಕೋಸ್ಕರ ಕೀಮೋಥೆರಪಿ ಮಾಡಿ ಕ್ಯಾನ್ಸರ್ ಇರತಕ್ಕಂಥ ಸಂದರ್ಭದಲ್ಲಿ ಭದ್ರಾವತಿನಲ್ಲಿ ಅವರಿಗೆ ಕೀಮೋಥೆರಪಿ ಕರ್ಕೊಂಬಂದ್ಬಿಟ್ಟು ಆಂಬ್ಯುಲೆನ್ಸಲ್ಲಿ ನಿಲ್ಲಿಸಿಬಿಟ್ಟು ಇವರು ಚುನಾವಣೆಯ ಪ್ರಚಾರವನ್ನು ಅವ್ರ ಹತ್ರ ಮಾಡಿಸಿದ್ರು. ನಮಗೆಲ್ಲರಿಗೂ ಕೂಡ ಅದ್ರ ದುಃಖ ಇದೆ. ಆದರೆ ರಾಜಕಾರಣವನ್ನು ಈ ವೇದಿಕೆಗಳಿಗೆ ಅಥವಾ ಇದಕ್ಕೆ ತಂದೆ ತಾಯಿಗಳನ್ನು ತಂದುಬಿಟ್ಟು ಆ ಇದಕ್ಕೆ ಜೋಡಣೆ ಮಾಡ್ತಕ್ಕಂಥ ಅವರ ಆಶೀರ್ವಾದ ಪಡಿಬೇಕು. ಅವರಿಂದ ನಾವೆಲ್ಲರೂ ಹುಟ್ಟಿದ್ದೀವಿ, ಅವರಿಂದನೇ ನಾವೆಲ್ಲರೂ ಈ ಕ್ಷೇತ್ರದಲ್ಲಿ ಬಂದಿದ್ದೀವಿ, ಅವರಿಂದನೇ ನಮ್ಮ ಉಸಿರು, ನಮ್ಮ ಜೀವ, ಇದು ನಮ್ಮ ಹೃದಯ ಮಿಡಿತಗಳು ಅವರ ಹತ್ರ ಇದ್ದಾವೆ. ಆ ಕಾರಣಕ್ಕೋಸ್ಕರ ನಮ್ಮ ಸಾಹೇಬರು ತಂದೆಯವರು ಹೇಗೆ ಯಡಿಯೂರಪ್ಪನವರು ಇವತ್ತು ರಾಘವೇಂದ್ರವ್ರನ್ನ ಶಿವಮೊಗ್ಗ ಜಿಲ್ಲೆಗೆ ನನ್ನ ಮಡಿಲಿಗೆ ನಿಮ್ಮ ಜನಕ್ಕೆ ಮಡಿಲಿಗೆ ಹಾಕಿದ್ದೀನಿ ಅಂದರು. ಅವತ್ತಿನ ದಿನ ದೊಡ್ಡ ಸಾಹೇಬರು ಬಂಗಾರಪ್ಪನವರು ನನಗೆ ಸೊರಬ ಕ್ಷೇತ್ರದ ಮಡಿಲಿಗೆ ಹಾಕಿದ್ದೀನಿ, ನಿನಗೆ ತಂದೆ ತಾಯಿಗಳು ಮಾತನಾಡಿದ್ದೀನಿ ಇವರು ಅಂತ ಮಾತನಾಡಿದ್ದೀನಿ.
ಆದರೆ ಇವತ್ತಿನ ರಾಜಕಾರಣ ಏನಾಗಿದೆ? ದೊಡ್ಡ ಸಾಹೇಬ್ರನ್ನ ಬಿ ಜೆ ಪಿ ಕೈ ಆ ಸಂದರ್ಭದಲ್ಲಿ ತಗೊಂಬೋದ್ರು. ದೊಡ್ಡ ಸಾಹೇಬ್ರು ಬಿ ಜೆ ಪಿಗೆ ಅವತ್ತು 39 ಇದ್ದನ್ನ 79 ಮಾಡಿ ಅವತ್ತಿನ ದಿನ ಇದೇ ಹಿಂದುಳಿದ ವರ್ಗ ಅನೇಕ ಸಮಾಜಗಳನ್ನು ಜೊತೆಗೂಡಿಸ್ಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ತಗೊಂಡೋಗೋಕ್ಕೆ ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ಅನೇಕ ನಾಯಕರುಗಳು ಅವತ್ತು ಶ್ರಮ ಪಟ್ಟರು. ಬಿ ಜೆ ಪಿ ಇವತ್ತು ಬೆಳೆಯೋದಕ್ಕೆ ಇಷ್ಟು ದೊಡ್ಡ ಬೆಳೆಯೋದಕ್ಕೆ ಸೊರಬ ಕ್ಷೇತ್ರದಲ್ಲಿ ದೊಡ್ಡ ಸಾಹೇಬರು ಅವತ್ತಿನ ದಿನ 2004 ಹೋಗಿರ್ತಕ್ಕಂಥದ್ದೇ ಕಾರಣ ಇಡೀ ಬೆಳೆದಿದೆ. ಇವತ್ತು ಬೆಳೆದಿರ್ತಕ್ಕಂಥದ್ದನ್ನ ಏನು ಮಾಡಿದರು? ಕೆಲದಲ್ಲಿ ಅದನ್ನು ತಗೊಂಡೋಗಿ ಸಮಾಜವಾದಕ್ಕೆ ವ್ಯಾಪಾರ ಮಾಡಿದರು. ನೀವೆಲ್ಲರೂ ಕಣ್ಣಾರೆ ಕಂಡಿದ್ದೀರಿ. ಇದೇ ಜಾಗಗಳಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವ್ರನ್ನ, ಜಯಾ ಬಚ್ಚನ್ ಅವ್ರನ್ನ, ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಮೆರವಣಿಗೆ ಮಾಡಿದ್ರು. ಅವತ್ತಿನ ದಿನ ದೊಡ್ಡ ಸಾಹೇಬರ ಹಾದಿಯನ್ನ, ರಾಜಕೀಯವನ್ನ ತಪ್ಪಿಸಿ ಅದಕ್ಕೆ ಇತಿಹಾಸ ಹಾಕ್ತಕ್ಕಂಥ ಸಂದರ್ಭ ಮಾಡಿದ್ರು. ಅದು ಆದ ತಕ್ಷಣನೇ ಅಲ್ಲಿಂದ ಬಿಟ್ಟು ಕಾಂಗ್ರೆಸ್ಸಿಗೆ ಹೋದ್ರು. ಕಾಂಗ್ರೆಸ್ನೆಲ್ಲ 2009 ಚುನಾವಣೆಯನ್ನ ರಾಘವೇಂದ್ರ ಅವ್ರನ್ನ ಇಟ್ಕೊಂಡು ಮಾಡಿದ್ವಿ. ದೊಡ್ಡ ಸಾಹೇಬರು ಅವತ್ತು ನಾನಾ ಕಾರಣಕ್ಕೆ ಜನತೆ ಕೊಟ್ಟಿರ್ತಕ್ಕಂಥ ತೀರ್ಮಾನವನ್ನು ನನ್ನನ್ನು ಸೋಲಿಸಿದ್ದಾರೆ, ಬೇಜಾರು ಮಾಡ್ಕೊಳ್ಳಲಿಲ್ಲ. ಅವತ್ತು ರಾಘವೇಂದ್ರ ಅವರು ಸಿಕ್ಕಾಗ ದೊಡ್ಡ ಸಾಹೇಬರು ರಾಘವೇಂದ್ರ ಅವರೇ ತಮ್ಮ ಎದುರಿಗೆ ದೊಡ್ಡ ಸಾಹೇಬರು ಅವರು ಕೌಂಟಿಂಗ್ ಆದ ತಕ್ಷಣ ಸಿಕ್ಕಾಗ ನಾನು ಸೋತಿದ್ದೀನಿ ಅಂತೇಳಿ ಬೇಜಾರಿಲ್ಲ. ಆದರೆ ಒಬ್ಬ ಯುವಕನಿಗೆ ನಾವು ಜನ ಆಶೀರ್ವಾದ ಮಾಡಿದ್ದಾರೆಂದರೆ ಶಿವಮೊಗ್ಗ ಜಿಲ್ಲೆಯನ್ನು ನೀನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಇದು ನಿಜವಾಗಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಮಾತುಗಳನ್ನು ನಾನು ಆಡ್ತಾ ಇದ್ದೀನಿ. ಯಾಕಂದರೆ ಇದನ್ನು ನಮ್ಮ ತಂದೆಯವರು ಅವತ್ತಿನ ದಿನ ನಾವು ತಂದೆಯವ್ರ ಜೊತೆ 2009 ಚುನಾವಣೆಗಳನ್ನ ಒಟ್ಟಿಗೆ ಮಾಡಿದ್ದೀವಿ ನಾವೆಲ್ಲರೂ. ಅವತ್ತಿನ ದಿನ ಸಾಹೇಬ್ರು ಹೇಳಿದ್ರು 2000 ಚುನಾವಣೆ ನಿಲ್ಲಿ. ಇದಾದ ಮೇಲೆ ಏನು ಮಾಡಿದರು? ಅವ್ರನ್ನ ಕರ್ಕೊಂಡು ಹೋಗಿ ಜೆ ಡಿ ಎಸ್ ಅಲ್ಲಿ ಅಂತಿಮವಾಗಿದ್ದಿದ್ದು ಎಲ್ಲಿಗೆ? ಗೋಪಾಲ ನಿಮ್ಮ ಪಕ್ಷದ ಅಲ್ಲಿಗೆ ಬಿಟ್ಟುಬಿಟ್ಟು ಅಲ್ಲಿಗೆ ಮುಗಿಸ್ಬಿಟ್ಟು ಜೆ ಡಿ ಎಸ್ ಇಂದ ಅವರನ್ನ ಮೇಲೆ ಇಳಿಯೋದಕ್ಕೆ ಬಿಡಲಿಲ್ಲ. ಅಲ್ಲಿಂದ ಮತ್ತೆ ಅದನ್ನು ಅವರ ಸ್ವಾರ್ಥಕ್ಕೋಸ್ಕರನೇ ಜೆ ಡಿ ಎಸ್ ಇಂದ ವ್ಯವಹಾರ ಮಾಡಿಬಿಟ್ಟು ಅಲ್ಲಿ ಹೋಯ್ತು, ಮುಗಿದೋಯ್ತು.